ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋಬನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ಆರು ನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್ ಆಕೆಯ ಗೊಂದಲ ಕ್ರೈಸ್ತ ಧಾರ್ಮಿಕತೆ ಪುಟ ನೂರ ಏಳು ನಾವು ವಿಷಾದದೊಡನೆ ಗಣನೆಗೆ ತರುವುದೇನೆಂದರೆ ನಮ್ಮ ಪ್ರೀತಿ ಪಾತ್ರ ಕ್ರೈಸ್ತ ಸಭೆಯನ್ನು ಭ್ರಮೆ ಹಿಡಿಸುತ್ತಿರುವ ಗೊಂದಲಗಳು ನಮ್ಮ ಸ್ವಂತ ಸಭೆಯ ಕಾರ್ಯಗಳಿಗೆ ಮಾತ್ರವಲ್ಲದೆ ಸರ್ವೇ ಸಾಮಾನ್ಯ ಕ್ರೈಸ್ತತ್ವಕ್ಕೆ ಒಂದು ದುರಾದೃಷ್ಟಕರವೆಂಬಂತೆ ಬೆನ್ನಟ್ಟುವುದಾದರೆ ಆಕೆಯ ಪ್ರತಿಷ್ಠೆಗೆ ಪ್ರಭಾವಕ್ಕೆ ಮತ್ತು ಉಪಯುಕ್ತತೆಗಳಿಗೆ ಅವು ಸಾಕಷ್ಟು ಭಂಗ ತರುವಂತಹವುಗಳಾಗಿವೆ ಆದುದರಿಂದ ನಾವು ನಮ್ಮ ಕ್ರೈಸ್ತ ಬಾಂಧವರುಗಳಿಗೆ ನೀಡುವ ಸಮಾಲೋಚನೆ ಏನೆಂದರೆ ಅವರು ಒಂದು ಕಡೆಯಲ್ಲಿ ಸಂಪ್ರದಾಯ ಬದ್ಧತೆಗಳ ನೂತನ ಸತ್ಯದ ಶೋಧನೆಗಳನ್ನು ಅನ್ವಯಿಸುವುದನ್ನು ಅಧಿಕಾರದ ಕಟುವಾದ ಉಪಯೋಗವನ್ನು ದೂರವಿಡಬೇಕಾಗುತ್ತದೆ ಮತ್ತು ಗೌರವವನ್ನು ನಿಗ್ರಹ ಪಡಿಸುವುದಲ್ಲದೆ ಸತ್ಯವನ್ನು ಭಕ್ತಿ ಸಂಪನ್ನವಾಗಿ ಮಾಡಬೇಕಾಗುತ್ತದೆ ಮತ್ತೊಂದೆಡೆಯಲ್ಲಿ ನಾವು ನಮ್ಮ ಸಹೋದರರುಗಳಿಗೆ ಆಗ್ರಹಪೂರ್ವಕವಾಗಿ ಏಕರೂಪದ ಸಿದ್ಧಾಂತಗಳ ಪುನರಾವರ್ತನೆಯ ಮತ್ತು ಸಂಶಯಪೂರ್ವಕವಾದ ಪ್ರಶ್ನೆಗಳ ವಾದ ವಿವಾದಗಳ ವಿರುದ್ಧವಾಗಿ ಬುದ್ಧಿ ಹೇಳುತ್ತೇವೆ ವಿಶಿಷ್ಟವಾಗಿ ಅವರು ಎಲ್ಲಿ ಅಥವಾ ಯಾವುದೇ ಸಂದರ್ಭದಲ್ಲಿ ಸಭೆಯು ಪವಿತ್ರ ಗ್ರಂಥಗಳನ್ನು ಅಧ್ಯಯನ ಮಾಡದಿರುವವರ ವಿಶ್ವಾಸವನ್ನು ಅಸ್ಥಿರಗೊಳಿಸದಿರುವಂತೆ ತುರ್ತಾಗಿ ಆಗ್ರಹಪಡಿಸುತ್ತೇವೆ ನಮ್ಮ ಸಭೆಯ ನಿಮಿತ್ತವಾಗಿ ಮತ್ತು ಆಕೆಯ ಎಲ್ಲ ಅಮೂಲ್ಯ ಹಿತಾಸಕ್ತಿಗಳ ಮತ್ತು ಚಟುವಟಿಕೆಗಳ ಸಲುವಾಗಿ ನಾವು ನಿಷ್ಠಾಪೂರ್ವಕವಾಗಿ ಸ್ವಲ್ಪ ಹೊತ್ತಿನ ವರವಿಗೆ ಹೋರಾಟ ನಿಲ್ಲಿಸುವಂತೆ ಮತ್ತು ಕ್ರೈಸ್ತ ಧರ್ಮದ ವಿವಾದಗಳನ್ನು ಸ್ಥಗಿತಗೊಳಿಸುವಂತೆ ಆಗ್ರಹಪಡಿಸುತ್ತೇವೆ ಪ್ರೆಸ್ಬಿಟೇರಿಯನ್ ಧ್ವಜವು ಕೆಳಗಣ ನಿರಾಶದಾಯಕವಾದ ಉಲ್ಲೇಖಗಳನ್ನು ಮಾಡುವುದಾಗಿದ್ದು ಅವುಗಳು ಪ್ರೆಸ್ಬಿಟೇರಿಯನ್ ಸಭೆಯ ಕೆಲವು ಅನಾರೋಗ್ಯಕರವಾದ ಆತ್ಮೀಕ ಸ್ಥಿತಿಯನ್ನು ಗಮನೀಯವಾದ ಸಮ್ಮತಿಗಳನ್ನೊಳಗೊಂಡಿವೆ ಅವು ಈ ರೀತಿಯಾಗಿವೆ ಒಂದು ಆಸ್ಪತ್ರೆಯಲ್ಲಿ ಅಥವಾ ಅನಾಥಾಲಯದಲ್ಲಿ ಅಡಚಣೆಗಳು ಅಥವಾ ಎಚ್ಚರಿಕೆಗಳು ಅದರಲ್ಲಿರುವವರಲ್ಲಿ ಕೆಲವರಿಗೆ ಮಾರಕವಾಗಿವೆ ಒಬ್ಬ ಹಿರಿಯ ಗಣ್ಯ ವ್ಯಕ್ತಿಯು ಒಂದು ಪರೋಪಕಾರಿ ಸಂಸ್ಥೆಯಲ್ಲಿ ಒಮ್ಮೊಮ್ಮೆ ಸೂರ್ಯೋದಯದ ಮುನ್ನವೇ ಮೃದಂಗ ಭಾರಿಸುತ್ತಾ ತನ್ನನ್ನು ಉಲ್ಲಾಸಪಡಿಸಿಕೊಳ್ಳುತ್ತಾನೆ ಅಂತಿಮವಾಗಿ ಅಧಿಕಾರಿಗಳು ಈ ಪ್ರಿಯ ಸಹೋದರನನ್ನು ಆತನ ವಾದ್ಯವನ್ನು ಒಂದು ಗೌರವಾನ್ವಿತ ಅಂತರಕ್ಕೆ ಬದಲಿಸುವಂತೆ ಕೋರಿಕೊಂಡರು ಇದು ನಿಷ್ಠಾವಂತ ಪಾದ್ರಿಗಳು ತಮ್ಮ ಸಭೆಯಲ್ಲಿ ಗಲಿಬಿಲಿಗಳು ಉಂಟಾಗುವಾಗ ಗಾಬರಿಗೊಳ್ಳುತ್ತಾರೆ ಎಂಬುವುದಕ್ಕೆ ಇದು ದುಷ್ಟಾಂತವಾಗಿದೆ ಸಭೆಯು ಒಂದು ಆಸ್ಪತ್ರೆ ಇದ್ದಂತೆ ಅಲ್ಲಿ ಪಾಪ ರೋಗವುಳ್ಳ ವ್ಯಕ್ತಿಗಳು ಕೂಡಿ ಬರುತ್ತಾರೆ ಅವರು ಆತ್ಮಿಕ ಅರ್ಥದಲ್ಲಿ ಕುಷ್ಠ ಪಾರ್ಶ್ವವಾಯು ಮುಂತಾದ ರೋಗಗಳಿಗೆ ತುತ್ತಾದವರು ಅಥವಾ ಗಾಯಗೊಂಡವರು ಅರೆ ಜೀವ ಉಳ್ಳವರೂ ಆಗಿರುತ್ತಾರೆ ಪ್ರಸ್ತುತದಲ್ಲಿ ಕೆಲವೊಂದು ವೇದ ವಿದ್ಯಾಲಯಗಳಿಂದ ಉದ್ಭವಿಸಬಹುದಾದ ಕ್ರೂರವಾಗಿರುವ ಚಿತ್ತ ಭ್ರಮಣೆಯು ಕೆಲವೊಂದು ಆತ್ಮಗಳನ್ನು ನಾಶಪಡಿಸಬಹುದು ಅವರುಗಳು ಈಗ ಸಂದಿಗ್ಧ ಪರಿಸ್ಥಿತಿಯನ್ನು ಹಾದು ಹೋಗುತ್ತಿದ್ದಾರೆ ಪ್ರೊಫೆಸರ್ ಬ್ರಿಕ್ಸ್ ಎಂಬುವವರು ಮೃದುವಾಗಿ ನಡೆದು ಬಂದು ಅವರ ಮೃದಂಗವನ್ನು ತೆಗೆಯುವರೋ ನಾಮ ಮಾತ್ರದ ಸಭೆಯು ಆಪಾದಿಸಲ್ಪಟ್ಟಿದೆ ಅದು ಎಂದು ಸ್ಪಷ್ಟವಾಗಿ ಹೇಳಿಕೊಳ್ಳುವ ಧರ್ಮಶ್ರದ್ಧೆ ಮತ್ತು ದೈವಿಕತೆಯುಳ್ಳ ಕೆಲವೊಂದು ನಿಜವಾದ ಧಾರ್ಮಿಕ ಭಯಭಕ್ತಿಯುಳ್ಳವರು ಅಲ್ಲಿ ಇಲ್ಲಿ ಅಸ್ಪಷ್ಟ ವ್ಯಕ್ತಿಗಳ ಮಧ್ಯೆ ಕಾಣಿಸಿಕೊಳ್ಳುತ್ತಾರೆ ಕಪಟ ಮತ್ತು ಮಿಥ್ಯಾಚರಣೆಗಳು ನಿಜವಾಗಿಯೂ ಪ್ರತಿಬಂಧಕ ಸ್ವಭಾವ ಉಳ್ಳವುಗಳಾಗಿವೆ ಮಾತ್ರವಲ್ಲದೆ ಸಂಪತ್ತು ಮತ್ತು ಉದ್ಧಟತನಗಳು ಬಹಳಷ್ಟು ಮಟ್ಟಿಗೆ ಪ್ರಕಟವಾಗುತ್ತದೆ ಬಡವರು ಕ್ರೈಸ್ತ ಸಭೆಯ ಹೆಸರಿನಲ್ಲಿ ಸ್ಥಾಪಿಸಲ್ಪಟ್ಟ ಈ ಲೋಕದ ದೇವಾಲಯಗಳಿಗೆ ಆಹ್ವಾನಿಸಲ್ಪಡುವುದಿಲ್ಲ ಜನಸಮೂಹಗಳು ಇದನ್ನು ಕಂಡುಕೊಂಡಿವೆ ಮತ್ತು ಅವರುಗಳು ತಮ್ಮ ಸತ್ಯವೇದಗಳಲ್ಲಿ ಕ್ರೈಸ್ತ ದೇವಾಲಯಗಳ ಸ್ಥಾಪಕರ ಸ್ಫೂರ್ತಿಯಲ್ಲಿ ಅಂತಹ ಮನೋಭಾವನೆಗಳು ಇತ್ತೋ ಎಂಬುದನ್ನು ನೋಡುತ್ತಾರೆ ಅಲ್ಲಿ ಅವರು ಆತನು ತನ್ನ ಮೆಸ್ಸಿಯತ್ವವನ್ನು ಸಾಬೀತುಪಡಿಸುವ ಬಗ್ಗೆ ನೀಡುವ ಒಂದು ಸಾಕ್ಷಿ ಏನೆಂದರೆ ಬಡವರು ಯಾವಾಗಲೂ ನಿಮ್ಮೊಡನೆ ಇರುತ್ತಾರೆ ಆ ಬಡವರಿಗೆ ಅವರ ಸ್ವಾರ್ಥೆಯು ಬೋಧಿಸಲ್ಪಡುತ್ತದೆ ಎಂಬುದಾಗಿ